ಪ್ರಿಯ ವೀಕ್ಷಕರೇ, 29/9/2024 ವಿ ಎ ಓ GTTC ಕನ್ನಡ ಕಡ್ಡಾಯ ಎಕ್ಸಾಮ್ ನಡೆದಿತ್ತು. ಅದಕ್ಕೆ ಗೌರ್ಮೆಂಟ್ ಅವರು 14/10/2024 ಅಫಿಷಿಯಲ್ ಕೀ ಆನ್ಸರ್ ಬಿಟ್ಟಿದ್ದಾರೆ. ಚೆಕ್ ಮಾಡೋಣ. ಮೊದಲನೇ ಕ್ವಶನ್ನು, ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರಿದ ಪದಗಳ ಗುಂಪು ಯಾವುದು? ಸರಿಯಾದ ಉತ್ತರ 4. ಅಜ್ಜ, ಅಕ್ಕಿ, ತಿಳಿ, ನಿದ್ದೆ. ಕುಲಾಲ ಚಕ್ರ ಎಂಬ ಪದದ ಅರ್ಥ ಮಡಕೆ ಮಾಡಲು ಕುಂಬಾರನ್ನು ಬಳಸುವ ಸಾಧನ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ 3. ಜೋಗದ ಸಿರಿ ಬೆಳಕಿನಲ್ಲಿ KS ನಿಸಾರ್ ಅಹಮದ್. ಮೂಡಲ ಮನೆಯ ಮುತ್ತಿನ ನೀರಿನ ದರಾ ಬೇಂದ್ರೆ. ಆನಂದಮಯ ಈ ಜಗಹೃದಯ ಕುವೆಂಪು. ಅಚ್ಚೆವು ಕನ್ನಡದ ದೀಪ DS ಕರ್ಕಿ. KP ಪೂರ್ಣಚಂದ್ರ ತೇಜಸ್ವಿ ಅವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ನೀಳ್ಗತೆ. ಕನ್ನಡದಲ್ಲಿ ಮೊಟ್ಟಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು? ವೀರೇಶ ಚರಿತೆ. ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ 3. 3-1-4-2. ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ 4. 4-1-3-2. ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಓದೋದಕ್ಕೆ ಹೋಗ್ತಾ ಇಲ್ಲ, ನೀವು ವಿಡಿಯೋ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ. ವಿರುದ್ಧ ಪದವಲ್ಲದನ್ನು ಗುರುತಿಸಿ. ಸರಿಯಾದ ಉತ್ತರ 4. ಸಂಧ್ಯಾ, ಸಂಜೆ. ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ 2. 2-4-3-1. ಮನೆಯ ತನಕ ಎನ್ನುವುದು ಸಾಮಾನ್ಯವಯ. 11. ಕ್ವಶನ್ನು, ಇದು ಕೃತಂತ ಭಾವನಾಮಕ್ಕೆ ಉದಾಹರಣೆ. ಸರಿಯಾದ ಉತ್ತರ 0. 12. ಕ್ವಶನ್ನು, ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ. ಸರಿಯಾದ ಉತ್ತರ BADC. ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ತಂದುಕೊಡುತ್ತೇನೆ. ಸುಭಾಷ್ ಚಂದ್ರ ಬೋಸ್ ಅವರು ಈ ಹೇಳಿಕೆ ಕೊಟ್ಟಿದ್ದರು. 13. ಕ್ವಶನ್ನು, ಪಾಲಿಗೆ ಬಂದದ್ದು ಪಂಚಾಮೃತ, ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ. ಸರಿಯಾದ ಉತ್ತರ 3. ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು. 14. ಕ್ವಶನ್ನು, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ, ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ? ಸರಿಯಾದ ಉತ್ತರ ಅರ್ಧ ವಿರಾಮ ಚಿಹ್ನೆ, ಪೂರ್ಣ ವಿರಾಮ ಚಿಹ್ನೆ. 5-9-8-6-7 ಅಡಿಗೆರೆ ಎಳೆದ ಕನ್ನಡ ಅಂಕಿಗಳನ್ನು ಇಂಗ್ಲಿಷ್ ಅಂಕಿಗಳಲ್ಲಿ ಬರೆಯಿರಿ. ಸರಿಯಾದ ಉತ್ತರ 2. ತ-ದ-ದ-ನ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರಗಳನ್ನು ಗುರುತಿಸಿ. ಸರಿಯಾದ ಉತ್ತರ B ಮತ್ತು D. 17. ಕ್ವಶನ್ನು, ಈ ಮುಂದಿನ ವಾಕ್ಯದಲ್ಲಿ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ. ಸರಿಯಾದ ಉತ್ತರ 2. ಸಂದರ್ಶನದಲ್ಲಿ ಅಧಿಕಾರಿಗಳು ನಿನಗೆ ಓದು ಬರೆಯುವುದಲ್ಲದೆ ಬೇರೆ ಯಾವ ಹಾಬಿ ಇದೆ ಎಂದಾಗ ಸೈಕಲ್ ಸವಾರಿ ಎಂದವಳು ಅಲ್ಲಿದ್ದ ಸೈಕಲನ್ನು ಏರಿ ಒಂದು ಸುತ್ತು ಬಂದಳು. 17. ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ. ಈ ವಾಕ್ಯವನ್ನು ಅರ್ಥವತ್ತಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ. ಸರಿಯಾದ ಉತ್ತರ 3. 19. ಕ್ವಶನ್ನು, ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ 4. 2-3-1-4. 20. ಕ್ವಶನ್ನು, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ 3. 3-1-4-2. 21. ಕ್ವಶನ್ನು, ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ 2. 2-4-1-3. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಸರಿಯಾದ ಉತ್ತರ 2. ಹೇಳಿಕೆ 2 ಮಾತ್ರ ತಪ್ಪು. 23. ಕ್ವಶನ್ನು, ಸಕಲೈಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ವೃದ್ಧಿ ಸಂಧಿ. 24. ಕ್ವಶನ್ನು, ಈ ಕೆಳಗಿನವುಗಳಲ್ಲಿ
ಅನ್ಯಪುರುಷ ವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ಸರಿಯಾದ ಉತ್ತರ ನೀನು. ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ? ಸರಿಯಾದ ಉತ್ತರ ಬಂದಾನು. ಅಪತ್ ಧರ್ಮ, ಇದನ್ನು ಬಿಡಿಸಿ ಬರೆಯಿರಿ. ಸರಿಯಾದ ಉತ್ತರ ಅಪತ್ ಪ್ಲಸ್ ಧರ್ಮ. ಪಯಸ್ ಶಯನ ಪದವನ್ನು ಬಿಡಿಸಿ ಬರೆಯಿರಿ. ಸರಿಯಾದ ಉತ್ತರ ಪಯಸ್ ಪ್ಲಸ್ ಶಯನ. ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ? ಸರಿಯಾದ ಉತ್ತರ ಸಾಧಿತ ಧಾತು. ಮೊದಲೆರಡು ಪದಗಳಿಗೆ ಸಂಬಂಧವಿರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ. ಸರಿಯಾದ ಉತ್ತರ ಉಗ್ಗಡಣೆ. ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಗುರುತಿಸಿರಿ. ಸರಿಯಾದ ಉತ್ತರ ಪೋರ್ಚುಗೀಸ್. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮಪದ? ಗುಣವಾಚಕ. ಹೇಳಿಕೆ, ಅಚ್ಚ ಕನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಸಮರ್ಥನೆ, ಬೇರೆ ಭಾಷೆಗಳಿಂದ ಅನ್ಯ ದೇಶ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆ ಇದೆ. ಸರಿಯಾದ ಉತ್ತರ ಹೇಳಿಕೆ ಸರಿ, ಸಮರ್ಥನೆಯೂ ಸರಿ. 33ನೇ ಕ್ವಶನ್ನು, ಮಾರಿ ಗೌತಣವಾಯಿತು ನಾಳಿನ ಭಾರತವು, ಈ ವಾಕ್ಯದಲ್ಲಿರುವ ಅಲಂಕಾರ ರೂಪಕ ಅಲಂಕಾರ. 34ನೇ ಕ್ವಶನ್ಗೆ ಸರಿಯಾದ ಉತ್ತರ ನಾಲ್ಕನೇದು, ಎಫ್ ಇ ಜಿ ಸಿ ಡಿ ಎ ಬಿ. 35ನೇ ಕ್ವಶನ್ಗೆ ಸರಿಯಾದ ಉತ್ತರ ಮೂರನೇದು, ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ. ಹೀಗೆ ಯುದ್ಧ ಮುಂದುವರಿತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತದೆ. 36ನೇ ಕ್ವಶನ್ಗೆ ಸರಿಯಾದ ಉತ್ತರ ಮೂರನೇದು, 603857 ಈ ಸಂಖ್ಯೆಯನ್ನು ಕನ್ನಡದ ಅಂಕಿಗಳಲ್ಲಿ ಗುರುತಿಸಿ. ಮೂರನೇದು ಸರಿಯಾದ ಉತ್ತರ. 37ನೇ ಕ್ವಶನ್ನು, ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ. ಆಹಾ, ಆಶ್ಚರ್ಯ ಸೂಚಕ ಚಿಹ್ನೆ, ಸೂರ್ಯನಿಗೂ ಗ್ರಹಣವೇ ಆಶ್ಚರ್ಯ ಸೂಚಕ ಚಿಹ್ನೆ. ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ. ಸಂತೆಯ ಹೊತ್ತಿಗೆ ಸರಿಯಾದ ಉತ್ತರ ಎರಡನೇದು, ಮೂರು ಮೊಳ ನೈದರಂತೆ. 39ನೇ ಕ್ವಶನ್ನು, ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು? ಅರ್ಧವಿರಾಮ. ಆ ಊರಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರೆ ಎಳೆದ ಪದ ಯಾವ ಸಂಧಿಗೆ ಸೇರುತ್ತದೆ? ಒಕಾರಾಗಮ ಸಂಧಿ. ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಹುಡುಗ ರೂಢನಾಮ, ಆವಾಡಿಗ ಅನುರ್ಥನಾಮ. ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ. ಸರಿಯಾದ ಉತ್ತರ ಎಳೆ ಪ್ಲಸ್ ಕರು. ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ. ಸರಿಯಾದ ಉತ್ತರ 10ನೇ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಮುಂದಿನ ಪದ ಜೋಡಣೆಗಳಲ್ಲಿ ಸರಿಹೊಂದದ ಜೋಡಣೆಯನ್ನು ಗುರುತಿಸಿ. ರಿಸಿ, ರಿಣ. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಗುಣವಾಚಕ, ಕೆಟ್ಟದ್ದು ಒಳ್ಳೆಯದು. ಆ ಪಟ್ಟಿಯಲ್ಲಿನ ತತ್ಸಮಗಳನ್ನು ಬಾ ಪಟ್ಟಿಯಲ್ಲಿನ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಮೊದಲನೇದು, 3 4 1 5. ಹೀಗೆ ಸೇರಿದ ಪದ ಜೋಡಿ ಗುರುತಿಸಿ. ಸರಿಯಾದ ಉತ್ತರ ನಾಲ್ಕನೇದು, ಡಿ ಸರಿ. ತೆಗಳಿಕೆ, ಬಿಕ್ಕಳಿಕೆ. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಯಾರು? ಕೇಶಿರಾಜ. ಹೈ ಓ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ? ಸಂಧ್ಯಾಕ್ಷರಗಳು. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? ಅಕ್ಕ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಹಾಕುವ ಅಕ್ಷರಗಳು ಯಾವುವು? ಗುಣಿತಾಕ್ಷರಗಳು. ಶೇಷಪದದ ವಿರುದ್ಧಾರ್ಥಕ ಶಬ್ದ ಯಾವುದು? ನಿಶೇಷ. ಆರ್ಧ ಪದದ ವಿರುದ್ಧ ಪದವನ್ನು ಗುರುತಿಸಿ. ಶುಷ್ಕ. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಇರುವ ಕಾಲಸೂಚಕ ಪ್ರತ್ಯಯ ಯಾವುದು? ಉತ್ತ. ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ತಳತಳಿಸುತ್ತದೆ. ಅಡಿಗೆರೆ ಎಳೆದ ಪದ ಯಾವ ಕಾಲವನ್ನು ಸೂಚಿಸುತ್ತದೆ? ವರ್ತಮಾನ ಕಾಲ. ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಪ್ರೀತಿ. ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು? ಕುದಿಸು. ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ತಾತ್ಪರ್ಯ, ತತ್ವ.
ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿರಿ. ಬವರ, ಜಗಳ. ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಚಿಕ್ಕದೇವರಾಜ ಒಡೆಯರು. ಅಶ್ಮೋರೋಹಣ, ಈ ಶಬ್ದದ ಅರ್ಥ ಕಲ್ಲನ್ನೇರುವುದು. 62ನೇ ಕ್ವಶನ್ನು ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಹೇಳಿಕೆ, ಯತಿ ಎಂದರೆ ವಿರಾಮ. ಸರಿಯಾದ ಉತ್ತರ, ಹೇಳಿಕೆ ಮಾತ್ರ ಸರಿ. ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದನ್ನು ಗುರುತಿಸಿ. ಸರಿಯಾದ ಉತ್ತರ, ನಮಗೆ ಉಪಾಧ್ಯಾಯರು. ಈ ಮುಂದಿನ ಯಾವ ವಚನಕಾರರ ಅಂಕಿತನಾಮಗಳು ಸರಿಯಾಗಿವೆ ಗುರುತಿಸಿ. ಸರಿಯಾದ ಉತ್ತರ ಸಿ ಮತ್ತು ಡಿ. ಮಡಿವಾಳ ಮಾಚಿದೇವ, ಕಲಿದೇವರ ದೇವ. ಉರಿಲಿಂಗ ಪೆದ್ದಿ, ಉರಿಲಿಂಗ ವಿಶ್ವೇಶ್ವರ. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಜಾತ್ಯಾತೀತ. ದಿಕ್ ಪ್ಲಸ್ ದೇಶ, ಈ ಪದವನ್ನು ಕೂಡಿಸಿ ಬರೆದಾಗ ಒದಗುವ ಸರಿಯಾದ ರೂಪವನ್ನು ಗುರುತಿಸಿ. ಸರಿಯಾದ ಉತ್ತರ ದಿಗ್ದೇಶ. ಉದಕ ಜಲ, ತೋಯ, ಸಲೀಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು? ನೀರು. ಕನ್ನಡ ಕಾದಂಬರಿ ಪಿತಾಮ ಎನಿಸಿಕೊಂಡವರು ಯಾರು? ಗಳಗನಾಥ. ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿರಿ. ದಾರಾ ಬೇಂದ್ರೆ, ನಾದಾಲೀಲೆ. 73ನೇ ಕ್ವಶನ್ನು ಕೊಟ್ಟಿರುವ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗುತ್ತದೆ. ಸರಿಯಾದ ಉತ್ತರ ಅನುನಾಸಿಕ ಸಂಧಿ. ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದನು. ಸರಿಯಾದ ಉತ್ತರ ಎರಡನೇದು, ಕೂಡಲೇ ಅನ್ನೋದು ಅವ್ಯಯ. ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿವೆ? ಬ್ರಾಹ್ಮಿ. ಪಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು, ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ದೃಷ್ಟ್ಯಾಂತ ಅಲಂಕಾರ. ಪತರಗುಟ್ಟು, ಈ ನುಡಿಗಟ್ಟಿನ ಅರ್ಥ ಹೆದರು. ಈ ಕೆಳಗಿನ ವಾಕ್ಯದಲ್ಲಿ ಗೆರೆಯಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಭ್ರಷ್ಟಾಚಾರ ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಸರಿಯಾದ ಉತ್ತರ ಭ್ರಷ್ಟಾಚಾರ. ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಸರಿಯಾದ ಉತ್ತರ ಪರಮಾರ್ಥಿಕ. ಈ ಮುಂದಿನವುಗಳಲ್ಲಿ ಯಾವುದು ಶಬ್ದಾಲಂಕಾರ ಅಲ್ಲ? ಶ್ಲೇಷ. ಫೊರೆನ್ಸಿಕ್ ಸೈನ್ಸ್ನ ಪದದ ಕನ್ನಡದ ಸಂವಾದಿ ರೂಪ ಯಾವುದು? ವಿಧಿವಿಜ್ಞಾನ. ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ? ಲೋಪಸಂಧಿ. ಕಳುವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು? ಕಳುಹಿಸಿದ್ದಾರೆ. ಕರ್ಮಿಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ನಪುಂಸಕ ಲಿಂಗ. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ. ನಿಡಿ, ನಡೆಯಲಿ, ಬನ್ನಿ, ಮಾಡಿರಿ. ಮಾಡಿರಿ. ಆನೆಗೆ ಗಜ ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವ ಸಮಾನಾರ್ಥಕ ಪದಗಳು ಯಾವುವು? ಆಹಿ, ಉರಗ. 87ನೇ ಕ್ವಶನ್ನು ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಈ ಹೇಳಿಕೆಗಳಲ್ಲಿ ತಪ್ಪಾಗಿರುವುದನ್ನು ಗುರುತಿಸಿರಿ. ಸರಿಯಾದ ಉತ್ತರ ಡಿ ಮಾತ್ರ ತಪ್ಪು. ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತವೆ ಎನ್ನುವುದು ತಪ್ಪು. ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಸರಿಯಾದ ಉತ್ತರ ಬಿ ಮಾತ್ರ ಸರಿ. ಸಪ್ತಮಿ ವಿಭಕ್ತಿಯು 4 ಪ್ರತ್ಯಯಗಳನ್ನು ಹೊಂದಿದೆ. ಅಲ್ಲಿ, ಅಲಿ, ಓಳು, ಎ. ಹರಿಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ? ಬಿರಿದಾವಳಿಗಳಲ್ಲಿ, ಕ್ರಿಯಾಸಮಾಸ, ಗಮಕ ಸಮಾಸಗಳಲ್ಲಿ. 90ನೇ ಕ್ವಶನ್ನು ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿರಿ. ಸರಿಯಾದ ಉತ್ತರ 4ನೇದು. 2, 4, 1, 3. ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ. ಸರಿಯಾದ ಉತ್ತರ ಆಶೀರ್ವಚನ. 92ನೇ ಕ್ವಶನ್ನು ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆಗಳು ತಪ್ಪಾಗಿವೆ? ಸರಿಯಾದ ಉತ್ತರ ಎ, ಬಿ, ಸಿ ಮತ್ತು ಡಿಗಳು ಸರಿಯಾಗಿವೆ. ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ. ಸರಿಯಾದ ಉತ್ತರ 3. ಅನುಸ್ವರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು? ಅಂತರಂಗ.
ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದು? ಇದು ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ. ಸರಿಯಾದ ಉತ್ತರ ಆದಿತ್ಯ ಪ್ಲಸ್ ಉದಯಂ. 97ನೇ ಕ್ವಶನ್ನು, ಸರಿಯಾದ ಜೋಡಿಯನ್ನು ಗುರುತಿಸಿ. ಸರಿಯಾದ ಉತ್ತರ ಬಿ ಮಾತ್ರ ಸರಿ, ಎ ಮತ್ತು ಸಿ ಸರಿ, ಎರಡೂ ಕೂಡ ಕರೆಕ್ಟಾಗಿದೆ. ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಯಾವುದು? ದೊಡ್ಡವನು ಪ್ಲಸ್ ಹುಡುಗ. 99ನೇ ಕ್ವಶನ್ನು, ಇವುಗಳಲ್ಲಿ ಯಾವುದು ಕೆ ಎಸ್ ನಿಸಾರ್ ಅಹಮದ್ ರವರ ಸಾಹಿತ್ಯ ಕೃತಿಯಲ್ಲ? ಸರಿಯಾದ ಉತ್ತರ ಸಿ ಮಾತ್ರ, ದೀಪದಮ್ಮಲ್ಲಿ ಕೆ ಎಸ್ ನಿಸಾರ್ ಅಹಮದ್ ರವರ ಸಾಹಿತ್ಯ ಕೃತಿಯಲ್ಲ. ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆಯಾಗಿದೆ. ಸರಿಯಾದ ಉತ್ತರ ಸಂಯುಕ್ತ ವಾಕ್ಯ. ಪ್ರಿಯ ವೀಕ್ಷಕರೇ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹಾಗೂ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾಯಿದ್ರೆ ನಮ್ಮ ಚಾನಲ್ನಲ್ಲಿ ಎಲ್ಲ ಹಳೆ ಕ್ವಶನ್ ಪೇಪರ್ ವಿತ್ ಗೌರ್ಮೆಂಟ್ ಅಫಿಷಿಯಲ್ ಕೀ ಆನ್ಸರ್ ಸಾಲ್ವ್ ಮಾಡಿದ್ದೀನಿ. ಪ್ಲೇಲಿಸ್ಟ್ ಚೆಕ್ ಮಾಡಿ. ಮರಿಬೇಡಿ, ಗುಡ್ ಇನ್ಫೋ ಕನ್ನಡ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.